ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ರು ಎಲ್ಲರೂ ಹೇಗೂ ಹಬ್ಬದ ದಿನಗಳು ನಡೀತಾ ಉಂಟು ಸಿಹಿ ಸಿಹಿಯಾಗಿ ಏನಾದರೂ ಮನೆಯಲ್ಲಿ ಮಾಡೋಣ ಅಂತ ಎಲ್ಲರಿಗೂ ಆಸೆ ಆಗುತ್ತೆ ಈ ಒಂದು ಹಲ್ವವನ್ನು ನೀವು ಖಂಡಿತವಾಗಲೂ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಸಿಂಪಲ್ ಕೂಡ ಇದೆ ಹಾಗೂ ಬೇಗ ಕೂಡ ಆಗುತ್ತೆ ತುಂಬ ಘಮ ಘಮ ಅಂತ ಒಳ್ಳೆ ರುಚಿ ಕೊಡುತ್ತೆ ಓಕೆ ಫಸ್ಟಿಗೆ ಇದಕ್ಕೆ ಬೇಕು ಒಂದು ಕಪ್ಪಷ್ಟು ತುಪ್ಪ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ರವೆ ತಗೊಂಡಿದ್ದೀನಿ ಇಲ್ಲಿ ಯಾವುದು ರವೆ ಕೂಡ ನೀವು ತೊಗೊಳ್ಬೋದು ನಾನು ಲಪ್ಸಿ ರವೆ ಅಂತ ಹೇಳ್ತಾರೆ ನೋಡಿ ಗೋಧಿ ನುಚ್ಚು ಅಂತ ಹೇಳ್ತಾರೆ ಅದನ್ನು ತೊಗೊಂಡಿದ್ದೀನಿ ಇಲ್ಲಿ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಸ್ವಲ್ಪ ನಾನಿಲ್ಲಿ ಕೇಸರನ್ನು ಬಿಸಿ ಬಿಸಿ ಹಾಲಲ್ಲಿ ನೆನೆ ಹಾಕಿದ್ದೀನಿ ಮೂರು ಏಲಕ್ಕಿ ತಗೊಂಡಿದ್ದೀನಿ ಜಾಸ್ತಿ ಕೂಡ ನೀವು ತೊಗೊಳ್ಬೋದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಬಾದಾಮ್ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಗೂ ವಾಟರ್ ಮೆಲನ್ ಸೀಡ್ಸ್ ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ಯಾವುದು ನಾರ್ಮಲ್ ಉಂಟು ನೋಡಿ ಅದನ್ನು ನೀವು ತೊಗೊಂಡ್ರೆ ಆಯಿತು ಓಕೆ ಫಸ್ಟಿಗೆ ಇಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಗ್ಯಾಸನ್ನು ಸ್ಲೋಅಲ್ಲಿಟ್ಟು ಸ್ವಲ್ಪ ತುಪ್ಪ ಕರಗಿದ ಮೇಲೆ ನಾನು ಇದಕ್ಕೆ ಫಸ್ಟಿಗೆ ಡ್ರೈ ಫ್ರೂಟ್ಸ್ ಏನೆಲ್ಲ ಉಂಟು ನೋಡಿ ಅದನ್ನು ಫ್ರೈ ಮಾಡ್ತೀನಿ ಓಕೆ ಚೆನ್ನಾಗಿ ರೋಸ್ಟ್ ಆಗುವವರೆಗೂ ಇದನ್ನು ನಾವು ಫ್ರೈ ಮಾಡೋಣ ವಾಟರ್ ಮೆಲನ್ ಸೀಡ್ಸ್ ಹಾಕಿದರೆ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಪಟಪಟ ಅಂತ ರಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬೇಗನೆ ಸ್ವಲ್ಪ ನೀವು ಈ ರೀತಿ ಫ್ರೈ ಮಾಡಿ ತೆಗೀರಿ ಓಕೆ ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಉಳಿದ ಎಲ್ಲ ತುಪ್ಪವನ್ನು ನಾನು ತೋರಿಸಿದ್ದೆ ನೋಡಿ ಒಂದು ಕಪ್ಪಲ್ಲಿ ಎಲ್ಲ ತುಪ್ಪ ನಾನು ಇದಕ್ಕೆ ಇದ್ದೀನಿ ಇದಕ್ಕೆ ಎಷ್ಟು ತುಪ್ಪ ಬೇಕಾಗುತ್ತೆ ಗೋಧಿ ನುಚ್ಚಿನಿಂದ ನಾವು ಮಾಡಿದರೆ ಇಲ್ಲದ್ರೆ ಡ್ರೈ ಆಗುತ್ತೆ ಓಕೆ ಇವಾಗ ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನೋಡಿ ಲಪ್ಸಿ ರವೆ ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಹೊತ್ತಿದನ್ನು ಫ್ರೈ ಮಾಡೋಣ ಚೆನ್ನಾಗಿ ಇದು ಎಲ್ಲ ಕಲ್ಲರ್ ಇದರದು ವೈಟ್ ವೈಟಾಗಿ ಬರುತ್ತೆ ಫ್ರೈ ಆಗುವಾಗ ಅಷ್ಟು ನಾವು ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು ಎಂದರೆ ಎಲ್ಲ ರವೆ ಉಂಟು ನೋಡಿ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ಹಾಗಾಗಿ ತುಪ್ಪದಲ್ಲಿ ಚೆನ್ನಾಗಿದನ್ನು ನಾವು ಫ್ರೈ ಮಾಡೋಣ ಓಕೆ ನೋಡ್ಬೋದು ಸ್ವಲ್ಪ ಬಿಳಿಬಿಳಿ ಹಾಕ್ತಾ ಬಂದಿದೆ ಈ ರೀತಿ ಬರಬೇಕು ಇವಾಗ ನೋಡಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಸ್ವಲ್ಪ ಉಬ್ಬಿಕೊಂಡು ಚೆನ್ನಾಗಿ ಬಂದಿದೆ ಇದು ಇನ್ನೊಂದು ಸೈಡಲ್ಲಿ ನಾನು ಒಂದು ಕಪ್ ರವೆ ಆದರೆ ಅದರ ಮೂರು ಪಾಲಷ್ಟು ಅಂದರೆ ಮೂರು ಕಪ್ಪಷ್ಟು ನೀರನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ ಓಕೆ ಈ ಸೈಡಲ್ಲಿ ರವೆ ಕೂಡ ಫ್ರೈ ಆಗ್ತಾ ಉಂಟು ಇವಾಗ ರವೆ ಚೆನ್ನಾಗಿ ಫ್ರೈ ಆಗಿದೆ ಕುದಿಸಿದ ನೀರುಂಟು ನೋಡಿ ನಾವು ಇದಕ್ಕೆ ಹಾಕೋಣ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಓಕೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಇದರ ಹಿಂದೆ ನಾವು ಕೂತ್ಕೊಳ್ಳಿಲ್ಲ ಹಾಗಾಗಿ ಇದನ್ನು ಮುಚ್ಚಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಿ ಒಂದು ಹತ್ತು ನಿಮಿಷ ಆದರೂ ನೀವು ಇದನ್ನು ಹಾಗೆಯೇ ಮುಚ್ಚಿಡಬೇಕು ಓಕೆ ನಾನು ಇದಕ್ಕೆ ಸ್ವಲ್ಪ ಕೇಸರ ಹಾಲು ಕೂಡ ಹಾಕ್ತೀನಿ ಹಾಗೂ ಏಲಕ್ಕಿ ಕೂಡ ಹಾಕಿಬಿಡ್ತೀನಿ ಇದರಿಂದ ಕಲರ್ ಚೆನ್ನಾಗಿ ಬರಲಿ ಒಳ್ಳೆ ರೀತಿ ಕುದಿದ್ರೆ ಕೇಸರ್ ಇನ್ನೂ ಕೂಡ ಒಳ್ಳೆ ಕಲರ್ ಬಿಡುತ್ತೆ ಓಕೆ ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಡ್ತೀನಿ ನಾನು ಹೇಳಿದಾಗೆ ಒಂದು ಹತ್ತು ನಿಮಿಷ ಆದರೂ ನೀವು ಇದನ್ನು ಮುಚ್ಚಿ ಇಡಬೇಕು ಚೆನ್ನಾಗಿ ಯಾಕೆಂದರೆ ಗೋಧಿನೊಚ್ಚು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇವಾಗ ಹತ್ತು ನಿಮಿಷ ಆಗಿದೆ ಮಧ್ಯ ಮಧ್ಯದಲ್ಲಿ ಬೇಕಿದ್ರೆ ನೀವು ಮೇಲೆ ಕೆಳಗೆ ಮಾಡ್ತಾನೆ ಇರ್ಬೋದು ನೋಡಿ ಗೋಧಿನುಚ್ಚು ಚೆನ್ನಾಗಿ ಡ್ರೈ ಆಗಿದೆ ಬೆಂದಿದೆ ನೋಡ್ಬೋದು ನೀವು ಈ ರೀತಿ ಬರುತ್ತೆ ಆದರೆ ಇನ್ನೂ ಕೂಡ ಇದನ್ನು ಸ್ವಲ್ಪ ಹೊತ್ತು ನಾವು ಡ್ರೈ ಮಾಡಲಿಕ್ಕೆ ಉಂಟು ಅದಕ್ಕಿಂತ ಮೊದಲು ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತೀನಿ ಇವಾಗ ಸಕ್ಕರೆ ಹಾಕಿದ ತಕ್ಷಣ ಇದು ನೀರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಒಂದು ಕಪ್ ಸಕ್ಕರೆ ಸಾಕು ಸರಿಯಾಗಿ ಆಗುತ್ತೆ ಸಿಹಿ ಆದರೆ ನಿಮಗೆ ಇನ್ನೂ ಕೂಡ ಸ್ವಲ್ಪ ಸಿಹಿನೇ ತುಂಬ ಇಷ್ಟ ಅಂತಾದರೆ ಸ್ವಲ್ಪ ನೀವು ಜಾಸ್ತಿನೂ ಹಾಕ್ಬೋದು ಓಕೆ ಸರಿಯಾಗಿ ಇವಾಗ ಮಿಕ್ಸ್ ಮಾಡಿ ಇವಾಗ ಸಕ್ಕರೆ ನೀರಾಗುವಾಗ ಕಂಪ್ಲೀಟಾಗಿ ರವೆ ಕೂಡ ಆ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಬೇಯುತ್ತೆ ಓಕೆ ಇವಾಗ ನೋಡಿ ಸಕ್ಕರೆ ನೀರಾಗ್ತಾ ಬರ್ತಾ ಉಂಟು ಸ್ವಲ್ಪ ಹೊತ್ತಲ್ಲಿ ಇದು ರವೆ ನೀರು ನೀರು ರೀತಿ ಆಗುತ್ತೆ ಓಕೆ ಇವಾಗ ನೀವು ನೋಡ್ಬೋದು ಫುಲ್ ಸಕ್ಕರೆ ಕರಗಿದೆ ನೋಡಿ ಇಲ್ಲಿ ಈ ರೀತಿ ಆಗಬೇಕು ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು ಇವಾಗ ಕರಗಿದ ಮೇಲೆ ಇದನ್ನು ಇನ್ನೊಮ್ಮೆ ನಾವು ಮುಚ್ಚಿಡೋಣ ಗ್ಯಾಸನ್ನು ಸ್ಲೋ ಒಂದು ಐದು ನಿಮಿಷ ಓಕೆ ಐದು ನಿಮಿಷ ಬಿಟ್ಟು ನೀವು ನೋಡ್ಬೋದು ತುಪ್ಪ ಎಲ್ಲ ಸೈಡಿಗೆ ಬಿಡ್ತಾ ಉಂಟು ಏನೂ ಕೂಡ ಸ್ವಲ್ಪ ಇದು ಡ್ರೈ ಆಗ್ಲಿಕ್ಕೆ ಉಂಟು ನೋಡ್ಬೋದು ಸ್ವಲ್ಪ ನೀರು ನೀರು ರೀತಿ ಕಂಪ್ಲೀಟ್ ಕಂಪ್ಲೀಟಾಗಿ ಇದು ಸ್ವಲ್ಪ ಹೊತ್ತು ಡ್ರೈ ಆಗಬೇಕು ತುಪ್ಪ ಉಂಟು ನೋಡಿ ಎಲ್ಲ ಸೈಡಿಗೆ ಬಿಡುತ್ತೆ ನಾವು ಎಷ್ಟು ಹಾಕಿದ್ವಿ ನೋಡಿ ತುಪ್ಪ ಅದೆಲ್ಲ ಇದರಲ್ಲಿ ಬಿಟ್ಟು ಬರುತ್ತೆ ಇದಕ್ಕೆ ಇವಾಗ ನಾವೇನು ಮಾಡೋಣ ಸ್ವಲ್ಪ ಫ್ರೈ ಮಾಡಿದ ಡ್ರೈ ಫ್ರೂಟ್ಸ್ ಇತ್ತು ನೋಡಿ ಅದನ್ನು ಹಾಕೋಣ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಹೋಗಿ ಮಾಡ್ತಾ ಮಾಡ್ತಾ ಒಂದು ಐದು ನಿಮಿಷದಲ್ಲಿ ತುಪ್ಪ ಎಲ್ಲ ಇದು ಬಿಡುತ್ತೆ ಆವಾಗ ನಿಮಗೆ ಕಂಪ್ಲೀಟಾಗಿದ್ದು ರವೆ ರವೆಯಾಗಿ ಕಾಣುತ್ತೆ ಗೋಧಿ ನುಚ್ಚು ಅದರಿಂದ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ ಅಷ್ಟೇ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ಇದು ತುಪ್ಪ ಇದಕ್ಕೆ ಇಷ್ಟು ಬೇಕು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಅಷ್ಟು ತುಪ್ಪ ಬೇಕೇ ಬೇಕು ಇಲ್ಲದಿದ್ರೆ ಏನಾಗುತ್ತೆ ಗೊತ್ತುಂಟ ಸ್ವಲ್ಪ ಡ್ರೈ ಆಗುತ್ತೆ ನೋಡಿ ಇವಾಗ ನೋಡಿ ತಳ ಬಿಡ್ತಾ ಬರ್ತಾ ಉಂಟು ತುಪ್ಪ ಸೈಡಿಗೆ ನೋಡಿ ಬರ್ತಾನೆ ಉಂಟು ಇನ್ನೂ ಸ್ವಲ್ಪ ಹೊತ್ತು ನೀವು ತಿರುಗಿಸಿದರೆ ಕಂಪ್ಲೀಟಾಗಿ ಎಲ್ಲ ತುಪ್ಪ ಬಿಡುತ್ತೆ ಅಷ್ಟರವರೆಗೂ ನೀವು ಇದನ್ನು ಮಾಡಬೇಕು ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಾಗತ್ತೆ ಇದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಇದಕ್ಕಿಂತ ಮೊದಲು ನಿಮಗೆ ಕ್ಷೀರವನ್ನು ಕೂಡ ಯಾವ ರೀತಿ ಮಾಡೋದಂತ ಹಾಕಿದ್ದೀನಿ ಅದನ್ನು ಕೂಡ ನೋಡಲಿಲ್ಲದಿದ್ದರೆ ಒಮ್ಮೆ ಚೆಕ್ ಮಾಡಿ ನೀವು ಓಕೆ ನೋಡಿ ಕರೆಕ್ಟಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನು ಕೂಡ ನೀವು ಮಿಸ್ ಮಾಡಬಾರ್ದು ಅಂತ ಹೇಳಿ ನೋಡಿ ತುಪ್ಪ ಬಿಡ್ತಾ ಉಂಟು ಡ್ರೈ ಆಗ್ತಾ ಉಂಟು ಚೆನ್ನಾಗಿ ಅಂಟು ಅಂಟಿದು ಬರ್ತಾ ಉಂಟು ನೋಡ್ಬೋದು ನೀವು ಓಕೆ ಇವಾಗ ನೋಡಿ ತುಪ್ಪ ಬಿಟ್ಟಿದೆ ಸೈಡಿಗೆಲ್ಲ ಇದು ಡ್ರೈ ಆಗಿದೆ ಈ ಟೈಮಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡೋಣ ನೋಡಿ ಎಷ್ಟು ತುಪ್ಪ ಬಿಟ್ಟಿದೆ ನೋಡಿ ಇವಾಗ ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡೋಣ ಆಫ್ ಮಾಡಿದ ತಕ್ಷಣ ಇನ್ನೂ ಕೂಡ ಉಳಿದ ತುಪ್ಪ ಎಲ್ಲ ಬರುತ್ತೆ ನೋಡಿ ನಾನು ನಿಮಗೆ ಹತ್ತಿರದಿಂದ ಇವಾಗ ತೋರಿಸ್ತೀನಿ ನೋಡಿ ಎಷ್ಟೊಂದು ತುಪ್ಪ ಬಿಟ್ಟಿದೆ ಇದರಲ್ಲಿ ನೋಡ್ಬೋದು ನೀವು ಈ ರೀತಿ ಇದು ಬರಬೇಕು ಆವಾಗ ಮಾತ್ರ ನೀವು ಗ್ಯಾಸನ್ನು ಆಫ್ ಮಾಡಬೇಕು ಇವಾಗ ಇದನ್ನು ಸರ್ವ್ ಮಾಡೋಣ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು ನೋಡ್ಬೋದು ನೀವು ತುಂಬ ಚೆನ್ನಾಗಾಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಆ ಘಮ ಘಮ ತುಪ್ಪ ಅದರೊಂದಿಗೆ ಇದು ತಿನ್ನಲು ತುಂಬ ಚೆನ್ನಾಗಿರುತ್ತೆ ಓಕೆ ನೋಡಿ ಖಂಡಿತವಾಗಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ಈ ರೆಸಿಪಿಯನ್ನು ಶೇರ್ ಮಾಡಿ ಹಾಗೂ ಇದನ್ನು ಟೇಸ್ಟ್ ಮಾಡಿ ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ನೀವು ಯಾವ ರೀತಿ ಆಗಿತ್ತಂತ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇನ್ನು ನಾನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್